ಸಾಕಷ್ಟು ಮಂದಿ ನೋಡ್ರಿ, ಅದು ಬಿಜೆಪಿ ಸಂಸ್ಕಾರ ಕುಳಿಲಾರ್ದ ನೆಲ ಡೌಕೈತಿ ಅನ್ನೋರು, ಅವ್ರಿಗೆ ಕುಣಿಯಕ ಬರಂಗಿಲ್ಲ, ನೆಲ ಡೌಕೈತಿ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಶಾಸ್ತ್ರ ಹೇಳ್ತಾರಲ್ಲ, ಆ ಶಾಸ್ತ್ರದವರು ಬಿಜೆಪಿ ಅವರು, ಅವ್ರಿಗೆ ಆಡಳಿತ ಮಾಡಕ್ಕ ಬರಂಗಿಲ್ಲ. ಇನ್ನು ಬೆಲೆ ನಿಯಂತ್ರಣ ಏನು ಮಾಡ್ತಾರ, ಗ್ಯಾಸು ಸಿಲಿಂಡರ್ ಬಗ್ಗೆ ನಾವು ಪೂರ್ಣ ಎಲ್ಲರಿಗೂ ವಿಚಾರವನ್ನ 67-68 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಇದ್ದತ್ತೆಗೂ ಪ್ರತಿಭಟನೆ ಮಾಡಿದ್ರು. ಈಗ 102 ರೂಪಾಯಿ 105 ರೂಪಾಯಿ ಆಗೈತಲ್ಲ ಡೀಸೆಲ್ ರೇಟು, ಎಲ್ಲಿದಾರ ಪೆಟ್ರೋಲ್ ರೇಟ್ ಆಗಿದೆ ಸರ್? ನಾವು ಅದನ್ನ ಇಲ್ಲ, ನಾವು ಹೋರಾಟನ ಮಾಡಿದೀವಿ, ನಾವು ಕೊರೋನಾ ಇದ್ದತ್ತೆಗ ಪೆಟ್ರೋಲ್ ಬಂಕದ ಮುಂದೆ ಪ್ರತಿಭಟನೆ ಮಾಡಿದೀವಿ, ನೀವೇ ಬಂದಿದ್ದೀರಿ. ಆದ್ರೆ ಈಗೂ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದರೆ ನಾವು ಮತ್ತೆ ಈ ವಾರದೊಳಗೆ ಪ್ರತಿಭಟನೆಗಳನ್ನು ಪ್ರಾರಂಭ ಮಾಡ್ತೀವಿ. ಬೆಲೆ ಏರಿಕೆ ಇಳಿಸೋವರೆಗೂ ಬಿಜೆಪಿ ಅವ್ರಿಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಗೆ ಅವ್ರನ್ನ ನಾವು ಗೆರ ಹಾಕುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರಿಗೆ ಸೂಚನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಸುಮ್ಮ ಕುಂದ್ರಲ್ಲ, ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟದ್ದು, ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ನೇ ಒಂದು ಇತಿಹಾಸ. ಇವ್ರಿಗೇನಿದೆ ಬಿಜೆಪಿಯವ್ರಿಗೆ ಇತಿಹಾಸ? ಆಲ್ರೆಡಿ ದೇಶವನ್ನ ಮಾಡ್ತಾ ಇದ್ದಾರೆ, ಎಲ್ಲವೂ ಮಾಡ್ತಾ ಇದ್ದಾರೆ. ಇನ್ನೊಂದು ತೂಸಿಸಿದಾಗ ದೇಶದೊಂದು ಏನು ಉಳಿಯಂಗಲ್ಲ, ಎಲ್ಲಾದ್ರು ಅದಾನಿ ಅಂಬಾನಿಯ ಕೈವಶವಾಗತ್ತೆ ಈ ದೇಶ. ಅದ್ರ ಬಗ್ಗೆ ಡೀಸೆಲು ಪೆಟ್ರೋಲು ರೇಟಿನ ವಿಚಾರದಾಗ ಇವರಿಗೆ ಹೇಳಿಕೆ ಕೊಡ್ಲಾರ್ದ ಮುಖಭಂಗ ಆಗತೈತೆ. ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅವ್ರ ಪಕ್ಷದ ನಾಯಕರಿವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಕತ್ತಾರ. ಬೆಲೆ ಏರಿಕೆ ಹಿಡಿತವನ್ನ ಮಾಡ್ಲಿಕ್ಕೆ ಆಗ್ಲಾರ್ದಂತ ಬಿಜೆಪಿ ಅವರು ನಮಗೇನು ಹೇಳ್ತಾರೆ, ಇವರು ರೈಲ್ವೆ ನಿಲ್ದಾಣದಿಂದ ವಿಮಾನ ನಿಲ್ದಾಣ ಮಾರುವಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಬಿಜೆಪಿ ಅವರು ಮೋದಿ ಅವರು ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ನಮ್ಮನ್ನು ಪ್ರಶ್ನೆ ಮಾಡಕ್ಕೆ, ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಮಾಡಕ್ಕೆ ಯಾವ ನೈತಿಕ ಹಕ್ಕಿದೆ?